ನಾನು ಇದನ್ನ ಮಾತನಾಡುವಂತ ದೈವಿಕ ಸಂದೇಶ ಗಾಡ್ಸ್ ರಿಫೈನಿಂಗ್ ಪ್ರೋಸೆಸ್. ಹಲ್ಲೆಲೂಯಾ. ದೇವರ ಪರಿಷ್ಕರಣಾ ಘಟಕ, ದೇವರ ಪರಿಷ್ಕರಣಾ ಪ್ರಕ್ರಿಯೆ, ಗಾಡ್ಸ್ ರಿಫೈನಿಂಗ್ ಪ್ರೋಸೆಸ್. ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ವೇದ ಭಾಗ ಯೆಶಾಯನು ಬರೆದ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 10ನೇ ವಚನ. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ, ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ, ನನಗಾಗಿ ನನಗೋಸ್ಕರವಾಗಿ ಇದನ್ನು ಮಾಡಿದ್ದಾರೆ. ಗಾಡ್ಸ್ ರಿಫೈನಿಂಗ್ ಪ್ರೋಸೆಸ್. ಸಾಮಾನ್ಯವಾಗಿ ಇದು ಏನರ ಬಗ್ಗೆ ಬರೀತಾ ಇದೆ ಅಂತಂದ್ರೆ ಬಂಗಾರ. ಬಂಗಾರ ಎಷ್ಟು ಜನ ಹತ್ರ ಬಂಗಾರ ಇದೆ? ನಮ್ಗೇನು ಬೇಡ, ಎಷ್ಟು ಜನ ಹತ್ರ ಬಂಗಾರ ಇದೆ? ಇದೆಯಲ್ಲ ಬಂಗಾರ. ಎಷ್ಟೊಂದು ಹತ್ರ ಡೂಪ್ಲಿಕೇಟ್ ಬಂಗಾರ ಇದೆ, ಎಷ್ಟೊಂದು ಹತ್ರ ಒರಿಜಿನಲ್ ಬಂಗಾರ ಇದೆ? ಹಲ್ಲೆಲೂಯ. ಎಷ್ಟೊಂದು ಜನರ ಹತ್ರ ಕಾಗೆ ಬಂಗಾರ, ಸುಮ್ಮನೆ ಡೂಪ್ಲಿಕೇಟ್ ಬಂಗಾರ ಹಾಕೊಂಡ್ಬಿಟ್ಟು ಬಂಗಾರ ಅಂತ ತೋರಿಸ್ಕೊಳ್ತಾರೆ, ಅದು ನಿಜವಾದ ಬಂಗಾರ. ಪ್ಯೂರಿಟಿ ಆಫ್ ಗೋಲ್ಡ್, ಬಂಗಾರದ ಪರಿಪೂರ್ಣ ಶುದ್ಧತ್ವ ಯಾವಾಗ ಬರುತ್ತೆ ಅಂತಂದ್ರೆ ಅದು ಸುಮಾರು ಒಂದು 6 ಪ್ರಕ್ರಿಯೆಯಲ್ಲಿ ಅದು ಹೋಗ್ಬೇಕಾಗ್ತದೆ. ನಿಜವಾದ ಬಂಗಾರ, ಶುದ್ಧ ಬಂಗಾರ, ಒರಿಜಿನಲ್ ಬಂಗಾರ 916 ಅಂದ್ರೂ ಕೂಡ ಅದು ಪೂರ್ಣ ಬಂಗಾರವಾಗಬೇಕಾದ್ರೆ ಒಂದು 6 ಪ್ರೋಸೆಸ್ ನಲ್ಲಿ ಅದು ಹಾದು ಹೋಗ್ಬೇಕಾಗ್ತದೆ. ಎಷ್ಟೋ ಸಾರಿ ನಾವು ಯೋಚನೆ ಮಾಡ್ತೀವಲ್ಲ, ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ಸಮಸ್ಯೆ, ನನಗೆ ಯಾಕೆ ತೊಂದರೆ, ನನಗೆ ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ, ನಾನು ಯಾಕೆ ಇಷ್ಟೊಂದು ಕಷ್ಟಗಳನ್ನ ಎದುರಿಸ್ತಾ ಇದ್ದೀನಿ, ನಾನೇ ಯಾಕೆ, ಎಷ್ಟೋ ಸಾರಿ ನಾವು ಸೋತ್ ಬಿಡ್ತೇವೆ, ಎಷ್ಟೋ ಸಾರಿ ನಾವು ನಿರಾಶ ಆಗ್ಬಿಡ್ತೇವೆ, ಎಷ್ಟೋ ಸಾರಿ ನಾವೇನ್ ಮಾಡ್ತೇವೆ, ನನ್ನ ಜೀವಮಾನದಲ್ಲಿಯೇ ಯಾಕೆ ಇಷ್ಟೊಂದು ಪರಿಶ್ರಮಗಳು ನಾನು ಹಾದು ಹೋಗ್ಬೇಕಾ, ಇಷ್ಟೊಂದು ಅನಾರೋಗ್ಯಗಳನ್ನ ನಾನು ಹಾದು ಹೋಗ್ಬೇಕಾ, ಇಷ್ಟೊಂದು ಕಷ್ಟಗಳನ್ನ ನಾನು ಹಾದು ಹೋಗ್ಬೇಕಾ, ಇಷ್ಟೊಂದು ದುಃಖಗಳನ್ನ ನಾನು ಹಾದು ಹೋಗ್ಬೇಕಾ, ಇಷ್ಟೊಂದು ವೇದನೆಯನ್ನ ನಾನು ಹಾದು ಹೋಗ್ಬೇಕಂತ ಎಷ್ಟೋ ಸಾರಿ ನಮಗೆ ಪ್ರಶ್ನೆಗಳು ಕಾಡ್ತವೆ. ಅವಾಗ ಸೈತಾನ ಹೇಳ್ತಾನೆ, ನೀನ್ ನಿಜವಾಗ್ಲೂ ದೇವರ ಮಗಳಾಗಿದ್ದರೆ. ಎಷ್ಟೋ ಜನರು ಇವತ್ತು ತಿಳ್ಕೊಂಡಿರುವಂತದ್ದು ಏನಂತಂದ್ರೆ, ಸೈತಾನ ಆಗುವಂತ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವೆ, ಸೈತಾನ ಆಗುವಂತ ಪ್ರಶ್ನೆಗೆ ನೀನು ಉತ್ತರ ಕೊಡೋದಕ್ಕಿಂತ ಮುಂಚೆ ಆ ಸೈತಾನನು ಪ್ರಶ್ನೆ ಕೇಳಿದಾಗ ಅವನೊಂದು ಪ್ರಶ್ನೆ ಕೇಳು. ಯೇಸು ಸ್ವಾಮಿ ಸೈತಾನನು ಬಂದು ಪ್ರಶ್ನೆ ಕೇಳ್ತಾನೆ, ನೀನ್ ದೇವರ ಮಗನಾಗಿದ್ದರೆ. ನಿನ್ನಿವತ್ತು ಸೈತಾನ ಕೇಳಿ, ಸೈತಾನ ನಿನ್ನ ಮನಸ್ಸಿನಲ್ಲಿ ನುಡಿತಾ ಇರ್ಬೋದು, ನೀನ್ ನಿಜವಾಗ್ಲೂ ದೇವರ ಮಗಳೇ ಆಗಿದ್ದಿದ್ರೆ ನಿನಗೆ ಯಾಕೆ ಕಷ್ಟ, ನೀನ್ ನಿಜವಾಗ್ಲೂ ದೇವರ ಮಗಳೇ ಆಗಿದ್ದಿದ್ರೆ ನಿನಗೆ ಯಾಕೆ ದುಃಖ, ನೀನ್ ನಿಜವಾಗ್ಲೂ ದೇವರ ಮಗಳೇ ಆಗಿದ್ರೆ ಯಾಕೆ ಪೇನ್, ವೈ? ಪ್ರಶ್ನೆ ಎಂದಿಗೆ ಸೈತಾನ ಬಂದಾಗ ನಾವು ಯೋಚನೆ ಮಾಡ್ತೀವಿ, ಹೌದಲ್ವ, ಓ ನಾನು ದೇವರ ಮಗಳ ಅಲ್ಲವೇನೋ, ನಿಜವಾಗ್ಲೂ ನಾನು ದೇವರನ್ನ ಆರಾಧಿಸ್ತಾ ಇಲ್ವೇನೋ, ನಿಜವಾಗ್ಲೂ ನಾನು ದೇವರನ್ನ ಕೊಂಡಾಡ್ತಾ ಇಲ್ವೇನೋ, ನಿಜವಾಗ್ಲೂ ದೇವರ ಜೊತೆ ಇಲ್ಲವೇನೋ, ದೇವರು ನನ್ನ ಕೈ ಬಿಟ್ಟಿದ್ದಾನೇನೋ ಅನ್ನುವಂತ ಅನೇಕ ಅನುಮಾನಾಸ್ಪದವಾದ ಕಾರ್ಯಗಳು ನಿನ್ ಜೀವನದಲ್ಲಿ ಸೈತಾನ ನುಡಿಯುವಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀನು ಯೇಸು ಕ್ರಿಸ್ತನು 40 ದಿನಗಳ ಉಪವಾಸ ಪ್ರಾರ್ಥನೆ ಮುಗಿಸಿ ಹಸಿವೆಯಾದಾಗ ಯೇಸು ಕ್ರಿಸ್ತನು ತನ್ನ ಮಾರ್ಗದಲ್ಲಿ ಬರ್ತಿರುವಾಗ ಸೈತಾನ ಪ್ರಶ್ನೆ ಕೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ? ಇವತ್ತು ನಿನ್ನನ್ನು ಕೂಡ ಲೋಕ ಕೇಳ್ತಾ ಇರ್ಬೋದು, ನೀನ್ ನಿಜವಾಗ್ಲೂ ದೇವರ ಮಗಳಾಗಿದ್ರೆ ನಿನಗೆ ಈ ಸಂಕಟ ಯಾಕೆ, ನೀನ್ ದೇವರ ಮಗಳಾಗಿದ್ರೆ ನಿನಗೆ ಈ ಕಷ್ಟ ಯಾಕೆ, ನೀನ್ ದೇವರ ಮಗಳಾಗಿದ್ರೆ ಅನಾರೋಗ್ಯ ಯಾಕೆ, ದೇವರ ಮಗಳಾಗಿದ್ರೆ ಈ ಪರಿಶ್ರಮ ಯಾಕೆ, ದೇವರ ಮಗಳಾಗಿದ್ರೆ ನಿನಗೆ ಈ ಸಂಕಟ ಯಾಕೆ, ದೇವರ ಮಗಳಾಗಿದ್ರೆ ಇಫ್ ವೆರಿ ಕೇರ್ಫುಲ್ ಡೋಂಟ್ ಆನ್ಸರ್ ಟು ಸೆಟಾನ್, ಬಟ್ ಸಿಟ್ ವಿತ್ ಗಾಡ್ ಅಂಡ್ ಆಸ್ಕ್ ಗಾಡ್ ಅಂಡ್ ಹಿ ವಿಲ್ ಆನ್ಸರ್ ಯು. ಹಲ್ಲೆಲೂಯಾ. ಸೈತಾನನು ನಿನ್ನಗೆ ಈ ಪ್ರಶ್ನೆಗಳನ್ನ ಹಾಕುವಾಗ ಸೈತಾನನು ಮುಂದೆ ಕೂತು ಅಂದ್ರೆ ಅದರ ಅರ್ಥ ಸೈತಾನನು ಎರಡು ಕೊಂಬುಳ್ಳವನಾಗಿಯೋ ಅಥವಾ ದೇಹಕಾರದಲ್ಲಿ ನೀನು ಬಂದು ಕೂತ್ಕೊಳ್ಳಲ್ಲ, ನಿನ್ನ ಮನಸ್ಸಿನಲ್ಲೇ ಬಂದು ಮಾತನಾಡ್ತಾನೆ, ನಿನ್ನ ಆಲೋಚನೆಗಳಲ್ಲಿ ಬಂದು ಮಾತನಾಡ್ತಾನೆ, ನಿನ್ನ ಆ ಕ್ರಿಯೆಗಳಲ್ಲಿ ಬಂದು ಮಾತನಾಡ್ತಾನೆ. ಆಗ ಡೋಂಟ್ ಗಿವ್ ಎನಿ ಆನ್ಸರ್ ಟು ಸೈತಾನ್, ಬಟ್ ಸಿಟ್ ಬಿಫೋರ್ ಕ್ರಿಯೇಟರ್ ಅಂಡ್ ಆಸ್ಕ್ ಗಾಡ್ ಅಂಡ್ ಹಿ ವಿಲ್ ಆನ್ಸರ್ ಯು. ಹಲ್ಲೆಲೂಯಾ. ನಿನ್ನ ಮನಸ್ಸಿನ ಆನ್ಸರ್ಗೋಸ್ಕರ ಕೂತ್ಕೊಳ್ಬೇಡ. ಸೊ ಪ್ರಿಯ ದೇವರ ಮಕ್ಕಳೇ, ನಿನ್ ದೇವರ ಮಗಳಾಗಿದ್ರೆ. ಸೊ ನಾನು ಈ ದಿನ ಮಾತನಾಡುವಂತದ್ದು ಬಂಗಾರ, ಶುದ್ಧ ಬಂಗಾರ, ಅದ್ಭುತವಾದ ಬಂಗಾರ. ಅದ್ಭುತವಾಗಿ ಹೊಳಿಬೇಕಾದ್ರೆ, ಅತಿ ಶ್ರೇಷ್ಠವಾಗಿ ಆ ಬಂಗಾರ ಹೊಳಿಬೇಕಾದ್ರೆ ಅದು ಒಂದು 6 ಪ್ರೋಸೆಸ್ ನಲ್ಲಿ ದಾಟಿ ಹೋಗ್ಬೇಕು. 6 ಪ್ರೋಸೆಸ್ ನಲ್ಲಿ ದಾಟಿ ಹೋಗ್ಬೇಕು. ಆ ಪ್ರೋಸೆಸ್ ನಾವು ನೋಡೋಣ. ಹಲ್ಲೆಲೂಯಾ. ಒಂದನೇ ಸ್ಟೆಪ್, ನಿಜ ಎಲ್ಲರ ಹತ್ರ ಬಂಗಾರ ಆಲ್ಮೋಸ್ಟ್ ಇರ್ತದಲ್ಲ, ಎಲ್ಲರೂ ನೋಡಿದಿರಲ್ಲ, ಎರಡು ರೀತಿ ಬಂಗಾರ ಇದೆ. ಇನ್ಫ್ಯಾಕ್ಟ್ 3 ರೀತಿ ಬಂಗಾರ ಇದೆ, ಇನ್ಫ್ಯಾಕ್ಟ್ 4 ರೀತಿ ಬಂಗಾರ ಇದೆ. ಒಂದು ಪ್ಯೂರ್ ಗೋಲ್ಡ್,
ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ 22 ಕ್ಯಾರೆಟ್ ಇದೆ. ಆಮೇಲೆ ಇನ್ನು ತೀರಾ ಲೋ ಕ್ಲಾಸ್ ಗೋಲ್ಡ್ ಇರುತ್ತೆ, ಇನ್ನೊಂದು ಹೂಮಾಕ್ ಗೋಲ್ಡ್ ಇರುತ್ತೆ, ಇನ್ನೊಂದು ಗೋಲ್ಡ್ ಗೋಲ್ಡ್ ಇರುತ್ತೆ. ಈ ಶುದ್ಧ ಬಂಗಾರ ಯಾವತ್ತು ಹೊಳಪಿರುತ್ತೆ. ಒರಿಜಿನಲ್ ಬಂಗಾರ 916 ಯಾವತ್ತು ಏನಿರುತ್ತೆ, ಹೊಳಪಿರುತ್ತದೆ, ಬಹಳ ಹೊಳೆ ಹೊಳಿತಾ ಇರ್ತದೆ. ಸೊ ಅದೇ ರೀತಿಯಾಗಿ ನೀ ಜೀವಿತ ಹೊಳಪುಂಟಾಗ್ಬೇಕಾ? ನೀನು ಇವತ್ತು ಅನುಭವಿಸ್ತಾ ಇರುವಂತ ಒಂದು ಕಷ್ಟ, ಸಂಕಟ, ಶ್ರಮೆ, ದುಃಖ, ವೇದನೆ ಇವೆಲ್ಲವೂ ಕೂಡ ದೇವರು ನಿನ್ನ ಆ ಪ್ರೋಸೆಸ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಿದ್ದೆ ಮಾಡುವವರೇ ಎಚ್ಚರವಾಗಿರ್ಬೇಕು. ಸೊ ಗೋಲ್ಡ್ ಒಂದು ಪ್ಯೂರ್ ಗೋಲ್ಡ್ ಆಗಿ ಕಾಣಿಸಲ್ಪಡಬೇಕಾದ್ರೆ ಪ್ರೋಸೆಸ್ ಇದೆ, ಒಂದು 6 ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ನಲ್ಲಿ ಹೋದ್ರೇನೆ ಆ ಗೋಲ್ಡ್ ನಿಜವಾದ ಗೋಲ್ಡ್ ಅಂತ ಮಾಡ್ಕೊಳ್ಳೋದು, ಅದಕ್ಕೆ ಬೆಲೆ ಸಿಗ್ತದೆ. ನಿನ್ ಜೀವನದಲ್ಲಿ ಕೂಡ ದೇವರು ನೀನ್ ಇವತ್ತು ಏನ್ ಕಷ್ಟದಲ್ಲಿ ಹಾದು ಹೋಗ್ತಾ ಇದೆಯೋ, ಏನ್ ದುಃಖದಲ್ಲಿ ಹಾದು ಹೋಗ್ತಾ ಇದೆಯೋ, ಪರಿಶ್ರಮದಲ್ಲಿ ಹಾದು ಹೋಗ್ತಾ ಇದೆಯೋ, ಕುಟುಂಬ ಪ್ರಾಬ್ಲಮ್ ನಲ್ಲಿ ಹಾದು ಹೋಗ್ತಾ ಇದೆಯೋ, ಭಯ ಪಡ್ಬೇಡ. ಈ 6 ಪ್ರೋಸೆಸ್ ನಲ್ಲಿ ನೀನ್ ಯಾವ ಪ್ರೋಸೆಸ್ ನಲ್ಲಿ ಇದೀಯ ಅಂತ ನಾನು ಇವತ್ತು ನಿನಗೆ ಹೇಳ್ತೇನೆ. ನಿಶುದ್ಧ ಬಂಗಾರವಾಗಿ ನೀವು ಹೊಳೆಯಿರಿ, ಅದ್ಭುತವಾದ ಜೀವಿತ ನಿನ್ಗೆ ಸಿಗ್ತದೆ, ಆಶೀರ್ವಾದಕರವಾದ ಜೀವಿತ ನಿನ್ಗೆ ಸಿಗ್ತದೆ, ಉತ್ತಮವಾದ ಜೀವಿತ ನಿನ್ಗೆ ಸಿಗ್ತದೆ. ಬಿಟ್ಟು ಕೊಡ್ಬೇಡ. ಇವತ್ತು ನೀನು ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯವನ್ನ ಅರ್ಥ ಮಾಡಿಕೋ. ಸರ್ ಏಷಾಯನ್ ಬಂದ ಪ್ರವಾದನ ಗ್ರಂಥ 48:10 ವಚನದಲ್ಲಿ ಹೇಳಿದ ಹಾಗೆ ಸಂಕಟ ಎಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸುತ್ತೇನೆ. ರಿಫೈನಿಂಗ್ ಪ್ರೋಸೆಸ್. ಒಂದು ಬಂಗಾರ ಅದು ಅದ್ಭುತವಾಗಿ ಬೇಕಾದ್ರೆ ಒಂದು 6 ಪ್ರೋಸೆಸ್ ಅನ್ನ ದಾಟಿ ಹೋಗ್ಬೇಕಾಗುತ್ತೆ. ಅವಾಗ್ಲೇ ಅದೊಂದು ಶುದ್ಧ ಬಂಗಾರ ಅಂತ ಅನ್ಸ್ಕೊಳ್ಳೋದು. ಹಂಗೆ ನಿನ್ನ ನಂಬಿಕೆ, ನೀನು ಕೂಡ ಬಂಗಾರಕ್ಕಿಂತ ಶ್ರೇಷ್ಠವಾದವಳು. ನೀನು ಕೂಡ ಈ 6 ಪ್ರೋಸೆಸ್ ನಲ್ಲಿ ಹಾದು ಹೋಗುವಾಗ ಅದ್ಭುತವಾದ ಜೀವಿತವನ್ನ ನೀನು ಜೀವಿಸ್ತೀಯ, ಅತಿಶಯವಾದ ಜೀವಿತವನ್ನ ಜೀವಿಸ್ತೀಯ. ಸಂಕಟ, ಕಷ್ಟ, ಪರಿಶ್ರಮಗಳು ನೋಡಿ ಸೋತು ನಿಲ್ಬೇಡ. ಕಣ್ಣೀರು ಸುರಿಸ್ಕೊಂಡು ಯಾಕಪ್ಪ ನನ್ನ ಜೀವಿತದಲ್ಲಿ ಹಿಂಗಾಗೋಯ್ತು, ಯಾಕಪ್ಪ ನನ್ನ ಬದುಕಿನಲ್ಲಿ ಈ ರೀತಿ ಆಗೋಯ್ತು, ಯಾಕಪ್ಪ ನನಗೆ ಇಷ್ಟೊಂದು ಶ್ರಮೆಗಳು, ಯಾಕಪ್ಪ ಯಾಕಪ್ಪ ಅಂತ ಪ್ರಶ್ನೆ ಕೇಳುವುದಕ್ಕಿಂತ ಈ ದಿನ ದೇವರ ವಾಕ್ಯವನ್ನ ಕೇಳಿಸಿಕೊಂಡು ಬಲ ಹೊಂದಿದವಳಾಗಿ ದೇವರಿಗೋಸ್ಕರವಾಗಿ ಅದ್ಭುತವಾಗಿ ಜೀವಿಸು, ದೇವರಿಗೋಸ್ಕರವಾಗಿ ಮಹತ್ತರವಾಗಿ ಜೀವಿಸು. ನನ್ನ ಭಾಷೆ ಅರ್ಥ ಆಗುತ್ತಲ್ಲ, ನನ್ನ ಮಾತನಾಡೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತಲ್ಲ. ಓಕೆ, ಅರ್ಥ ಆದ್ರೆ ಒಳ್ಳೆಯದು. ಮೇನ್ ಅದೇ ನಾನು ಒಂದ್ಸಾರಿ ಹೇಳಿದ್ ನಾನು ಎಲ್ಲ ಒಂದ್ ಕಡೆ ಪ್ರಸಂಗ ಮಾಡ್ತಾ ಇದ್ದೆ, ನನಗೆ ನಾನು ಕನ್ನಡ ಪ್ರಸಂಗ ಮಾಡ್ತಾ ಇದ್ದೆ, ಅವನಿಗೆ ತೆಲುಗು ಬರೋದು, ಕನ್ನಡನೇ ಅರ್ಥ ಆಗಲ್ಲ. ಕೇಳಿದಕ್ಕೆಲ್ಲ ಓ ಸೂಪರ್ ಫಾಸ್ಟರ್, ಸೂಪರ್ ಫಾಸ್ಟರ್ ಚಪ್ಪಳೆ ತರ್ತಾ ಇದ್ದು. ನಾನು ಅನ್ಕೊಂಡು ಓ ಇವ ಅಮ್ಮ ಒಬ್ಳೆ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದ. ಕೊನೆಯದಾಗಿ ಪ್ರಶ್ನೆ ಕೇಳಿದ್ವಿ, ಯಾರೆಲ್ಲ ಪ್ರಸಂಗ ಕೇಳಿಸ್ಕೊಂಡಿದ್ದೀನಿ ಅಂತ. ಫಸ್ಟ್ ಇವ ಅಮ್ಮ ಕೈ ಬಿಟ್ಟು ನಾನು ಕೇಳಿದೆ, ಏನ್ ಪ್ರಸಂಗ ಮಾಡಿದೆ ಅಮ್ಮ? ಫಾಸ್ಟರ್ ನೀನು ತೆಲುಗಲ್ಲಿ ತುಂಬಾ ಚೆನ್ನಾಗಿ ಪ್ರಸಂಗ ಮಾಡಿದೆ ಫಾಸ್ಟರ್. ಏನ್ ಫಾಸ್ಟರ್ ತೆಲುಗಲ್ಲಿ ಇಷ್ಟು ಸೂಪರ್ ಆಗಿ ಪ್ರಸಂಗ ಮಾಡ್ತೀಯ ಅಂತ. ಅಮ್ಮ ನೀನ್ ಎಲ್ಲಿದ್ದೆ? ಇಲ್ಲಿದ್ದ, ಬೇರೆ ಕಡೆ ಇದ್ದ? ಇಲ್ಲೇ ಇದ್ದೆ ಫಾಸ್ಟರ್, ನಾನು ಮಾತಾಡಿದ್ ಕನ್ನಡ ಅಮ್ಮ. ಹೌದು ಫಾಸ್ಟರ್, ಯಾಕೆ ನನಗೆ ತೆಲುಗು ತರನೇ ಕಾಣಿಸ್ತದೆ. ಆ ರೀತಿ ದೇವರ ವಾಕ್ಯವನ್ನ ಅಸಡ್ಡೆಯಿಂದ ಕೇಳಿಸ್ಕೊಳ್ಬಾರ್ದು. ಯು ಶುಡ್ ಲಿಸನ್ ಕೇರ್ಫುಲ್ ಇಯರ್. ಜಾಗರೂಕತೆಯುಳ್ಳಂತ ಕಿವಿಯುಳ್ಳವನಾಗಿ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಬೇಕು. ಸರ್ ಮೊದಲನೇದಾಗಿ ಬಂಗಾರ ಅದು ಅತಿಶಯವಾಗಿ ಕಾಣಿಸಲ್ಪಡಬೇಕಾದ್ರೆ, ಶ್ರೇಷ್ಠ ಬಂಗಾರವಾಗಬೇಕಂದ್ರೆ ಅದು ಮೊದಲನೇದಾಗಿ ದ ಬ್ರೋಕನ್ನೆಸ್. ನೋಡಿ, ಬಂಗಾರ ಎಲ್ಲ ಬಹಳ ಚೆನ್ನಾಗಿ ಹೋಗ್ಬೇಕಂದ್ರೆ ಆ ಕಾಯಿಸೋದಕ್ಕಿಂತ ಮುಂಚೆ ಬಂಗಾರ ಚೆನ್ನಾಗಿ ಕುಟ್ಟಿ ಎಲ್ಲ ಮುರಿದಾಗ್ತದೆ, ಶೇಪ್ಲೆಸ್ ಆಗುತ್ತೆ. ಮುರಿಯಲ್ಪಟ್ಟಂತ ಅನುಭವದಲ್ಲಿ ಗೋಲ್ಡ್ ಏನಾಗ್ಬೇಕು, ಮೊದಲನೇ ಹಂತವನ್ನ ದಾಟಿ ಬರಬೇಕು. ಎಷ್ಟು ಜನರು ಈ ಹಂತದಲ್ಲಿ ಹಾದು ಹೋಗಿದ್ದೀವಿ? ಮುರಿಯಲ್ಪಡುವಿಕೆಯ ಹಂತ, ದ ಬ್ರೇಕನ್ನೆಸ್, ದ ಬ್ರೋಕನ್ನೆಸ್. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಾರಿ ಈ ಹಂತದಲ್ಲಿ ಹಾದು ಹೋಗ್ಲಿಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಮುರಿಯಲ್ಪಟ್ಟಂತ ಅನುಭವದಲ್ಲಿ ಆ ಬಂಗಾರ ಮೊದಲನೇ ಹಂತವನ್ನ ದಾಟಿ ಬರ್ಬೇಕು. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಆ ಮುರಿಯಲ್ಪಡುವಿಕೆಯ ಹಂತದಲ್ಲಿ ಹಾದು ಹೋಗುವಾಗ ನಾವು ದೇವರನ್ನ ಬಹಳ ಪ್ರಶ್ನೆಗಳನ್ನ ಕೇಳ್ತೇವೆ. ಪ್ರಿಯ ದೇವರ ಮಕ್ಕಳೇ, ಒಂದು ಬಂಗಾರ ಅದು ಶುದ್ಧವಾದ ಬಂಗಾರವಾಗಬೇಕಾದ್ರೆ, ಅದು ಅತಿಶಯವಾದ ಬಂಗಾರವಾಗಬೇಕಾದ್ರೆ, ಅದಕ್ಕೊಂದು ವ್ಯಾಲ್ಯೂಡ್ ಪ್ರೈಸ್ ಸಿಗಬೇಕಾದ್ರೆ ಅದು ಮೊದಲನಾಗಿ ಮುರಿಯಲ್ಪಡಬೇಕು. ಬಂಗಾರವು ಮುರಿಯಲ್ಪಡಬೇಕು. ಅದು ಇದು ಬಂಗಾರ ಕಾಯಿಸುವುದಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಚಚ್ಚುತ್ತಾರೆ, ಚೆನ್ನಾಗಿ ಮುರಿದಾಗ್ತಾರೆ, ಚಿಕ್ಕ ಚಿಕ್ಕದಾಗಿ ಮುರಿದು ಕಟ್ ಮಾಡಿ ಎಲ್ಲ ಮುರಿದಾಗ್ತಾರೆ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನೀನು ಅದ್ಭುತವಾದ ಜೀವಿತವನ್ನ, ಆಶೀರ್ವಾದಕರವಾದ ಜೀವಿತವನ್ನ, ಉನ್ನತವಾದ ಜೀವಿತವನ್ನ ಅನುಭವಿಸೋದಕ್ಕಿಂತ ಮುಂಚೆ ಮುರಿಯಲ್ಪಡಬೇಕು.
ಐದು ರೊಟ್ಟಿ ಎರಡು ಮೀನು ಯೇಸುವಿನ ಕೈಗಳಿಗೆ ಬಂದಾಗ ಯೇಸು ಮುರಿದು 5,000 ಜನರಿಗೆ ಹಂಚಿದ್ರು. ನೀ ಎಷ್ಟು ಮುರಿಯಲ್ಪಡ್ತೀಯೋ ಅಷ್ಟು ಹಂಚಲ್ಪಡ್ತೀಯ, ಎಷ್ಟು ಮುರಿಯಲ್ಪಡ್ತೀಯೋ ಅಷ್ಟು ಮತ್ತೊಬ್ಬರಿಗೆ ಉಪಯೋಗವಾಗ್ತೀಯ. ಬ್ರೋಕನ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯೂಮನ್ ಲೈಫ್. ಮನುಷ್ಯನ ಜೀವಿತದಲ್ಲಿ ಮುರಿಯಲ್ಪಡುವಿಕೆ ಇದೆಯಲ್ಲ, ಅದು ಬಹು ಪ್ರಾಮುಖ್ಯವಾದಂತಹ ಸ್ಥಾನವನ್ನು ಪಡ್ಕೊಳ್ತದೆ. ಎಷ್ಟೋ ಜನರಿಗೆ ಮುರಿಯಲ್ಪಡಕ್ಕೆ ಇಷ್ಟ ಇಲ್ಲ. ಮಕ್ಕಳನ್ನ ಬೈದು ನೋಡಿ, ಮಕ್ಕಳಿಗೆ ಬಯ ಶಿಕ್ಷಣ ಕೊಟ್ಟು ನೋಡಿ, ಮಕ್ಕಳಿಗೆ ಡಿಸಿಪ್ಲಿನ್ ಹೇಳಿ ನೋಡಿ, ದೇ ಡೋಂಟ್ ಲೈಕ್. ಮುರಿಯಲ್ಪಡಬೇಕಂತೆ. ಯಾವಾಗ ಮುರಿಯಲ್ಪಡ್ತೀವಿ? ನಮ್ಮ ಜೀವಿತದಲ್ಲಿ ಮುರಿಯಲ್ಪಟ್ಟಾಗ ದೇವರ ಆಶೀರ್ವಾದಕರವಾದಂತ ನಿಯಮಕ್ಕೆ ನಾವು ಒಳಗಾಗ್ತೇವೆ, ಅದ್ಭುತವಾದ ನಿಯಮಕ್ಕೆ ಒಳಗಾಗ್ತೇವೆ. ಮುರಿಯಲ್ಪಡೋದಕ್ಕೆ ಬಂಗಾರ ಮುರಿಯಲ್ಪಡಿಯಂತೆ. ದೇವರ ವಾಕ್ಯದಲ್ಲಿ ಯೆರೆಮೀಯನು ಬರೆದ ಪತ್ರಿಕೆ ಈ ರೀತಿಯಾಗಿ ಬಂದಿದೆ. ಯೆರೆಮೀಯನು ಬರೆದ ಪತ್ರಿಕೆ 23:29 ದೇವರ ವಾಕ್ಯವು ಬೆಂಕಿಗೂ ಚಮಟಿಗೂ ಸಮಾನವಾಗಿದೆ. ಅಲ್ಲೋಯ್ಯ, ದೇವರ ವಾಕ್ಯ ಬೆಂಕಿಗೂ ಚಮಟಿಗೂ ಸಮಾನವಾಗಿದೆ. ಚಮಟಿ ಅಂದ್ರೆ ಏನ್ ಹೇಳಿ? ಸುತ್ತಿಗೆ. ಸುತ್ತಿಗೆ ಏನ್ ಮಾಡುತ್ತೆ? ಒಡೆಯುತ್ತೆ. ಇವತ್ತು ಸಭೆಗಳಲ್ಲಿ ಗದರಿಸುವಂತವ್ರು ಇಲ್ಲ. ಸಭೆಯೊಳಗಡೆ ಗದರಿಸಿದ್ರೆ ಅಷ್ಟೇ, ಕುಟುಂಬದಲ್ಲಿ ಗದರಿಸಿದ್ರೆ ಅಷ್ಟೇ. ಗದರಿಸುವಾಗ, ಶಿಕ್ಷಿಸುವಾಗ ಬೇಸರ ಮಾಡಿಕೊಳ್ಬೇಡ. ಕರ್ತನು ನಿನ್ನನ್ನು ಶಿಕ್ಷಿಸುವಾಗ ಬೇಸರ ಮಾಡಿಕೊಳ್ಬೇಡ. ದೇವರು ಯಾರನ್ನ ಪ್ರೀತಿಸ್ತಾರೋ ಅವರನ್ನೇ ಶಿಕ್ಷಿಸ್ತಾರೆ. ದೇವರ ವಾಕ್ಯದಲ್ಲಿ ಬರ್ತಿದೆ ಮುರಿಯಲ್ಪಡುವಿಕೆ. ಎಷ್ಟೋ ಸಾರಿ ಮುರಿಯಲ್ಪಡುವಿಕೆ ಹಂತದಲ್ಲಿ ನಾವು ದೇವರನ್ನ ಪ್ರಶ್ನೆಗಳು ಕೇಳ್ತೇವೆ, ನಾ ಯಾಕೆ ದೇವರ ನನ್ನ ಜೀವಿತದಲ್ಲಿ ಇಷ್ಟೊಂದು ಸಮಸ್ಯೆ, ನನ್ನ ಜೀವಿತದಲ್ಲಿ ನಾನು 15 ಯೇಸು ಕ್ರಿಸ್ತನಾಗಿ ಕಲಿಸಿಕೊಂಡೆ, ಅಲ್ಲಿಂದ ನನ್ನ ಜೀವಿತದಲ್ಲಿ ಮುರಿಯಲ್ಪಡುವಿಕೆ ಆರಂಭ ಆಯಿತು. ಪ್ರಿಯ ದೇವರ ಮಕ್ಕಳು, ಎಷ್ಟು ಮಟ್ಟಕ್ಕೆ ಮುರಿಯಲ್ಪಟ್ಟೆ ಅಂತಂದ್ರೆ, ನನ್ನ ಜೀವನವೇ ನನ್ನ ಬದುಕಿನಲ್ಲೇ ಮುರಿಯಲ್ಪಟ್ಟು ಮುರಿಯಲ್ಪಟ್ಟು ಹಂತ ಹಂತಕ್ಕೂ ಮುರಿಯಲ್ಪಟ್ಟೆ. ನಾನು ಹಂತ ಹಂತಕ್ಕೂ ಮುರಿಯಲ್ಪಟ್ಟೆ. ಸನ್ನಿವೇಶಗಳ ಮೂಲಕವಾಗಿ ಮುರಿಯಲ್ಪಟ್ಟೆ, ಜನರಿಂದ ಮುರಿಯಲ್ಪಟ್ಟೆ, ಅನ್ಯ ಜನರಿಂದ ಮುರಿಯಲ್ಪಟ್ಟೆ, ದೇವ ಜನರಿಂದ ಮುರಿಯಲ್ಪಟ್ಟೆ, ದೇವ ಸೇವಕರುಗಳಿಂದ ಮುರಿಯಲ್ಪಟ್ಟೆ, ಮಾತ್ರವಲ್ಲದೆ ನಾನು ಪ್ರೀತಿಸಿದವರಿಂದ ಮುರಿಯಲ್ಪಟ್ಟೆ, ನಾನು ಹೆಚ್ಚಾಗಿ ಆಧರಿಸಿದಂಥವರಿಂದ ಮುರಿಯಲ್ಪಟ್ಟೆ, ಹೆಚ್ಚು ನಂಬಿದಂಥವರಿಂದ ಮುರಿಯಲ್ಪಟ್ಟೆ, ಹೆಚ್ಚು ಪ್ರೀತಿಸಿದಂಥವರಿಂದ. ಐ ವಾಸ್ ಬ್ರೋಕನ್ ಬೈ ಮೈ ಓನ್ ಪೀಪಲ್. ನನ್ನ ಸ್ವಂತ ಜನರಿಂದ ಮುರಿಯಲ್ಪಟ್ಟೆ, ಮುರಿಯಲ್ಪಟ್ಟೆ, ಮುರಿಯಲ್ಪಟ್ಟೆ. ಅದಕ್ಕೆ ದೇವರು ಪ್ರತಿದಿನ ನನ್ನ ಮತ್ತೊಬ್ಬರಿಗೋಸ್ಕರ ಆಶೀರ್ವಾದವಾಗಿರ್ತಾ ಇದ್ದಾನೆ, ಮತ್ತೊಬ್ಬರಿಗೋಸ್ಕರ ಆಶೀರ್ವಾದವಾಗಿರ್ತಾ ಇದ್ದಾನೆ. ಬಿಕಾಸ್ ಯಾಕಂತಂದ್ರೆ ನಾನು ಮುರಿಯಲ್ಪಡುವೆಯ ಪ್ರೋಸೆಸ್ ಹಾದು ಹೋದೆ. ಯಾವತ್ತೋ ಹಾದು ಹೋದೆ ಅಲ್ಲ, ಈಗಲೂ ಹಾದು ಹೋಗ್ತಾ ಇದ್ದೇನೆ. ನೀನ್ ಮುರಿಯಲ್ಪಡ್ತಾ ಇದೆಯಾ? ಅನಾರೋಗ್ಯದ ನಿಮಿತ್ತ ಮುರಿಯಲ್ಪಡ್ತಾ ಇದೆಯಾ? ಸಂಕಟಗಳ ನಿಮಿತ್ತ ಮುರಿಯಲ್ಪಡ್ತಾ ಇದೆಯಾ? ಬಡತನದ ನಿಮಿತ್ತ ಮುರಿಯಲ್ಪಡ್ತಾ ಇದೆಯಾ? ಅವಮಾನಗಳಿಂದ ಮುರಿಯಲ್ಪಡ್ತಾ ಇದೆಯಾ? ಭಯಪಡಬೇಡ, ದೇವರು ನಿನ್ನನ್ನು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. ಯಾರು ಹೆಚ್ಚು ಮುರಿಯಲ್ಪಡ್ತಾರೋ ಅವ್ರು ಹೆಚ್ಚು ಉಪಯೋಗಿಸಲ್ಪಡ್ತಾರೆ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳ ಕಡೆ ಮಾತ್ರವಲ್ಲದೆ ಎಲ್ಲಾ ಕಡೆನು ಹೆಚ್ಚು ಕಬ್ಬಿನ ಹಾಲು ಮಾರುವಂತದನ್ನು ನೋಡಿರ್ಬೇಕು ನೀವು. ಕಬ್ಬಿನ ಹಾಲಿನಲ್ಲಿ ಆ ಕಬ್ಬನ್ನ ಏನ್ ಮಾಡ್ತಾರೆ? ಮಿಷಿನ್ ಒಳಗಡೆ ಹಾಕ್ತಾರೆ. ಒಂದೇ ಸಾರಿ ಹಾಕ್ಬಿಡ್ತಾರ? ಇಲ್ಲ, ಮುರಿದು ಇನ್ನೊಂದ್ಸರಿ ಹಾಕ್ತಾರೆ, ಮುರಿದು ಇನ್ನೊಂದ್ಸರಿ ಹಾಕ್ತಾರೆ. ಅದನ್ನ ಹಿಂಡಿ ಇಪ್ಪೆ ಮಾಡಿ ಅದರಿಂದ ಎಲ್ಲ ರಸ ತೆಗೆದು ದುರಬಿಸಾಕ್ಬಿಡ್ತಾರೆ. ಆದರೂ ಅದು ಅದ್ಭುತವಾದ ರಸವನ್ನೇ ಕೊಡ್ತದೆ. ನೀನ್ ಎಷ್ಟು ಮುರಿಯಲ್ಪಡ್ತೀಯೋ ಅಷ್ಟು ದೇವರಿಗೋಸ್ಕರ ಪ್ರಕಾಶಿಸ್ತೀವಿ. ಎಷ್ಟು ಮುರಿಯಲ್ಪಡ್ತೀಯೋ ಅಷ್ಟು ಅನೇಕರಿಗೆ ಆಶೀರ್ವಾದವಾಗಿ ಬರಪಡ್ತೀಯ. ಎಷ್ಟು ಮುರಿಯಲ್ಪಡ್ತೀಯೋ ಅಷ್ಟು ನೀನ್ ದೈವಿಕ ಭಕ್ತಿಯೊಂದಿಗೆ ಎದ್ದೋಳ್ತೀಯ, ಅಷ್ಟು ಪವಿತ್ರಾತ್ಮನ ಶಕ್ತಿಯೊಂದಿಗೆ ಎದ್ದೋಳ್ತೀಯ. ಮುರಿಯಲ್ಪಟ್ಟಂತದ್ದು ಕೀರ್ತನೆಗಾರನು 3:18 ಬಂದಿದೆ, ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ. ಅಲ್ಲೋಯ್ಯ, ಮುರಿದೋಗ್ತಾ ಇದೆಯಮ್ಮ. ಅವಮಾನಗಳನ್ನು ತಾಳ್ಕೊಳ್ಳಲಾರದೆ, ದುಃಖಗಳನ್ನು ತಾಳ್ಕೊಳ್ಳಲಾರದೆ, ಕುಟುಂಬದ ಸಮಸ್ಯೆಗಳನ್ನು ತಾಳಿಕೊಳ್ಳಲಾರದೆ ಮುರಿಯಲ್ಪಡ್ತಾ ಇದೆಯಾ? ಭಯಪಡಬೇಡ, ಮುರಿಯಲ್ಪಟ್ಟಂತ ನಿನ್ನ ಜೀವಿತವನ್ನು ಅನೇಕರಿಗೆ ಆಶೀರ್ವಾದವಾಗಿ ಆತನು ಮಾರ್ಪಡಿಸ್ತಾನೆ. ಅಲ್ಲೆಲೂಯ. ಇಷ್ಟೊಂದು ಸಾರಿ ನಾವು ಮುರಿಯಲ್ಪಟ್ಟಾಗ ಬಹಳ ದುಃಖ ಪಡ್ತೇವೆ, ಅಯ್ಯೋ ಇವ್ರಂಗ್ ಅಂದ್ಬಿಟ್ರು, ಅವ್ರಂಗ್ ಅಂದ್ಬಿಟ್ರು, ಬಹಳ ಸೋತು ಹೋಗ್ತೇವೋ. ಮುರಿಯಲ್ಪಟ್ಟಾಗ ಮುರಿಯಲ್ಪಟ್ಟ ಜೀವಿತವನ್ನು ದೇವರಿಗೆ ಕೊಡು. ಐದು ರೊಟ್ಟಿ ಎರಡು ಮೀನು ಮುರಿಯಲ್ಪಟ್ಟಾಗ ಯೇಸು ಕ್ರಿಸ್ತನು ಕೈಗಳಲ್ಲಿ ಪ್ರಾರ್ಥಿಸಿ ಮುರಿದು ಕೊಟ್ಟಂತೆ 5,000 ಜನರಿಗೆ ಹಂಚಲ್ಪಡ್ತದೆ. ನಿನ್ನ ಜೀವಿತ ಮುರಿಯಲ್ಪಡ್ತಾ ಇದೆಯಾ? ದೇವರ ಕೈ ಕೊಡು. ದೇವರು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. ಮೊದಲನೇದಾಗಿ ಬ್ರೋಕನ್ನೆಸ್. ಬಂಗಾರ ಅತಿ ಶ್ರೇಷ್ಠವಾದ ಬಂಗಾರ ಆಗ್ಬೇಕಾದ್ರೆ ಮುರಿಯಲ್ಪಡಲಿ. ಎರಡನೇದಾಗಿ ಕ್ರೂಸಿಬಿಲಿಟಿ. ಹಲ್ಲೆಲೂಯ. The first step is the brokenness. The second step is the crucibility. Hallelujah.
ಮುರಿಯಲ್ಪಟ್ಟದ್ದೆಲ್ಲವನ್ನ ಏನ್ ಮಾಡ್ತಾರೆ, ಒಂದು ಬೌಲ್ ನಲ್ಲಿ ಹಾಕ್ತಾರೆ. ಅದು ಬೆಂಕಿಗೂ ಕರಗೋಗೋದಿಲ್ಲ, ಏನಕ್ಕೂ ಕರಗೋಗೋದಿಲ್ಲ. ಆ ಬೆಂಕಿಯಲ್ಲಿ ಇಟ್ಟಾಗ ಬಹಳ ಕಾಯ್ದ ನೋಡಿರ್ಬೇಕು ನೀವು. ಬಂಗಾರ ಮಾಡುವಂಥದ್ದು ಕರಗಿಸುವಂತದ್ದು ಒಂದು ಬೋಲ್ ಇರುತ್ತೆ, ಕಬ್ಬಿಣದ ಬೋಲ್ ಇರುತ್ತೆ. ಅದು ಯಾವುದಕ್ಕೂ ಜಿಗ್ಗಲ್ಲ. ಅದರೊಳಗಡೆ ಹಾಕಿ ಏನ್ ಮಾಡ್ತಾರೆ, ಚೆನ್ನಾಗಿ ಕುದಿಸ್ತಾರೆ. ಕುದಿಸಿದಾಗ ಅದು ಕರಗಿ ಹೋಗ್ತದೆ. ಅದೇ ರೀತಿ ನಿನ್ ಜೀವಿತ ಕೂಡ ಒಂದು ಪಾಟ್ ನಲ್ಲಿ ಹಾಕಲ್ಪಟ್ಟಂತ ಜೀವಿತವಾಗಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ಎಲ್ಲೋ ಒಂದು ಜಾಗದಲ್ಲಿ ಆ ಬಂಗಾರ ಯಾವ ರೀತಿ ಒಂದು ಬೋಲ್ ನಲ್ಲಿ ಹಾಕಲ್ಪಟ್ಟು ಕುದಿಸಲ್ಪಟ್ಟದೋ, ನಿನ್ನ ಜೀವಿತ ಯಾವುದೋ ಒಂದು ಕಾಲದಲ್ಲಿ ಕುದಿಸಲ್ಪಡ್ತಾ ಇರ್ಬೋದು. ಎಲ್ಲೋ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದಲ್ಲಿ ಕೂಡ ಆತ್ಮಗಳು ಆತ್ಮಗಳು ಅಂತ ಗೋಳಾಡ್ತಾ ಇದ್ದಂತ ನಾನು ನನ್ನ 15ನೇ ವಯಸ್ಸಿನಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದು, ಸ್ವಾಮಿ ನನಗೆ ಆತ್ಮಗಳು ಕೊಡು, ಆತ್ಮಗಳ ರಕ್ಷಣೆಗಾಗಿ ನನ್ನನ್ನು ಮುನ್ನಡೆಸುವ ಅಂತ ಪ್ರಾರ್ಥಿಸಿ ಪ್ರಾರ್ಥಿಸಿ ಅಳ್ತಾ ಇದ್ದಂತ ನಾನು. ನನಗೆ ಇನ್ನೂ ನೆನಪಿದೆ, ನಾನು ಬೆಂಗಳೂರು ಪಟ್ಟಣದಲ್ಲಿ ಸೇವೆ ಮಾಡುವಾಗ ಒಂದು ಅಜ್ಜಿ, ಆ ಅಜ್ಜಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಬಹಳ ವಯಸ್ಸಾಗಿರುವಂತ ಅಜ್ಜಿ. ನಾನು ರಕ್ಷಣೆ ಹೊಂದಿದ ಮೇಲೆ ಆಕೆ ನನ್ನೊಟ್ಟಿಗೆ ಮಾತನಾಡ್ತಾ ಪ್ರತಿ ದಿನ ಹಾಗೆ ಆ ಚರ್ಚಿನ ಬಳಿ ಬರುವಾಗ ಫಸ್ಟ್ ನನ್ನ ಜಾನ್ ಎಲ್ಲಿದ್ದಾನೆ ಅಂತ ಕೇಳ್ತಿದ್ರು, ಜಾನ್ ಎಲ್ಲಿದ್ದಾನೆ ಅಂತ ಕೇಳ್ತಿದ್ರು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಗ ನನಗೆ 17 ವರ್ಷ ಸೇವೆಗೆ ಆಗ್ತಾನೆ, ಹೊಸದಾಗಿ ಹೋಗಿದ್ದೆ ನಾನು. ಹೋಗಿದ್ದ ಸಂದರ್ಭದಲ್ಲಿ ಒಂದು ಪೂರ್ಣ ವಯಸ್ಸಾಗಿರುವಂತ ಅಜ್ಜಿ ಕಣ್ಣು ಕಾಣಿಸ್ತಾ ಇಲ್ಲ. ಆ ಮನೆಯಿಂದ ಚರ್ಚೆಗೆ ನಾನೇ ಕೈ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಅಲ್ಲಿ ಹೋದ್ಮೇಲೆ ಅವ್ರನ್ನ ಪ್ರತಿದಿನ ಕರ್ಕೊಂಡು ಹೋಗ್ತಾ ಇದ್ದೆ. ಹಿಂಗೆ ಆ ತಾಯಿ ನನ್ನ ಜೊತೆ ಸಂಪರ್ಕ ಇಟ್ಕೊಂಡಿರುವಾಗ ಪ್ರತಿದಿನ ನನ್ನ ಕೇಳ್ತಾ ಇದ್ರು, ಮಗನೇ ನಿನಗೆ ಏನಿಷ್ಟ, ಈ ಸೇವೆ ಬಂದ್ಬಿಟ್ಟಿದೆಯಲ್ಲ ಈ ಚಿಕ್ಕ ವಯಸ್ಸಿಗೆ ನಿನಗೇನು ಇಷ್ಟ ಅಂದಾಗ ನಾನು ಹೇಳ್ತಾ ಇದ್ದೆ, ಅಜ್ಜಿ ನನಗೆ ಆತ್ಮಗಳ ಗೆಲ್ಲಬೇಕೆಂಬ ಭಾರ, ಆತ್ಮಗಳ ರಕ್ಷಣೆ ಒಂದು ಮಾರ್ಗಕ್ಕೆ ತರಬೇಕೆಂಬ ಭಾರ. ಆಗ ಆ ಅಜ್ಜಿ ಅದನ್ನು ಕೇಳಿಸ್ಕೊಂಡು ನೆಕ್ಸ್ಟ್ ದಿನದಿಂದ ಅವ್ರ ಮನೆಯಲ್ಲಿ ಏನೇ ಕೊಟ್ಟರು ಕೂಡ ನನಗೆ ತಿಕ್ಕೊಂಡ್ಬರ್ತಾ ಇದ್ರು. ತನ್ನ ಸೀರೆಯ ಒಳಗಡೆ ಗಂಟಿಟ್ಕೊಂಡು ನನಗೆ ಬಂದು ನಾನು ಬರೋದನ್ನೇ ಕಾಯ್ತಾ ಇದ್ರು. ನಾನು ಸ್ವರ ಕೇಳಿಸ್ಕೊಂಡಿದ ತಕ್ಷಣ ಮೆಲ್ಲ ಕರೆಯೋದು, ಮೆಲ್ಲ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಇವತ್ತು ಪ್ರೇಯರ್ ಮಾಡ್ದ, ಇವತ್ತು ಬೈಬಲ್ ಓದ್ದ, ದೇವ್ರು ಏನ್ ಮಾತಾಡ್ತ ನಿನ್ ಜೊತೆ. ನಾನು ಅವ್ರ ಜೊತೆ ಹಿಂಗೆ ಸಂಪರ್ಕ ಬೆಳೆಯುವಾಗ ಅವರು ನನಗೂ ಆ ಸಂಬಂಧ ಕೃಷ್ಣನಲ್ಲಿ ಸಂಬಂಧ ಯಾವ ರೀತಿ ಹೋಯ್ತು ಅಂದ್ರೆ, ಅವರು ತಿನ್ನುವಂತ ಪ್ರತಿಯೊಂದನ್ನು ನನ್ನ ಬಿಟ್ಟು ತಿಂತಾ ಇರಲಿಲ್ಲ. ನನಗೆ ರಾತ್ರಿ ಅವ್ರ ಮನೆಗೆ ಕೊಟ್ಟಿದ್ರೆ ಬೆಳಗ್ಗೆ ಸೀರೆ ಕಟ್ಕೊಂಡು ಬಂದು ಕೊಡ್ತಾ ಇದ್ರು. ಸೊ ಹೀಗೆ ಇದ್ದಿರುವಾಗ ಒಂದು ದಿನ ಆಕೆ ತೀರ್ಕೊಂಡಿದ್ರು, ಆಕೆ ಲೋಕವನ್ನ ಬಿಟ್ಟು ಹೋದ್ಲು. ಆ ದಿನ ನನಗೆ ಗೋಳಾಟ ಕಣ್ಣೀರು ಸುರಿಸ್ತಾ ನಾನು ಆಕೆ ನೆನೆಸ್ಕೊಂಡು ಹೇಳ್ತಾ ಇದ್ದೆ. ಆಕೆ ಯಾವತ್ತು ನನಗೊಂದು ಮಾತು ಹೇಳ್ತಾ ಇದ್ರು, ಮಗನೇ ಜಾನ್ ನೀನ್ ಯೋಸೇಫರಾಗಿ ಬಹುಫಲ ಕೊಡ್ತೀಯ, ಆದ್ರೆ ನೀನ್ ತುಂಬಾ ಮುರಿಯಲ್ಪಡ್ತೀಯಪ್ಪ, ತುಂಬಾ ನೀನ್ ಕಷ್ಟ ಅನುಭವಿಸ್ತೀಯ, ತುಂಬಾ ದುಃಖ ಅನುಭವಿಸ್ತೀಯ. ಇದನ್ನೆಲ್ಲ ಸಹಿಸ್ಕೊಂಡ್ರೆ ಯೇಸಪ್ಪ ನೀನ್ ಅದ್ಭುತವಾಗಿ ಯೋಸೇಫನಾಗಿ ನೀನ್ ಆಶೀರ್ವದಿಸ್ತಾರೆ ಅಂತ. ಯಾಕೆ ಸಂಗತಿ ಹೇಳಿದೆ ಅಂತಂದ್ರೆ, ನಾ ಆ ಬೋಲ್ನ ಒಳಗಡೆ ಹಾಕಲ್ಪಟ್ಟು ಎಲ್ಲಿಯೂ ಒಳಗಡೆ ಹೋಗುವುದಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ನೀ ಕುದಿಯಲ್ಪಡ್ತಿರುವಾಗ, ದೇವರು ಆ ಪ್ರೋಸೆಸ್ ನಲ್ಲಿ ನಾನು ಹೋಗ್ತಿರುವಾಗ, ಬಿ ಪೇಷಂಟ್, ನಿನ್ ತಾಳ್ಮೆಯಿಂದ ಕಾದಿರು. ಕುದಿತಾ ಇರು, ಕುದಿತಾ ಇದೆಯಾ ನಿನ್ ಜೀವಿತ, ನಿನ್ ಜೀವಿತ ನಿನ್ನ ಬದುಕು ಕುದಿತಾ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ಆ ಕೃಷಿಗಲ್ಲ ಅಂತಂದ್ರೆ ಆ ಬೋರ್ನಲ್ಲಿ ಹಾಕಿ ಕುದಿಸ್ತಾರಲ್ಲ, ಅದಕ್ಕೇನಾಗೋದಿಲ್ಲ, ಒಳಗಡೆ ಇರುವಂತ ಬಂಗಾರ ಕರಗಿ ಹೋಗ್ತದೆ. ಪ್ರಿಯ ದೇವರ ಮಕ್ಕಳೇ, ನಾನು ಕೂಡ ಆತ್ಮಗಳ ಬಾಧ್ಯದಿಂದ ಕರ್ತನ ಆರಾಧಿಸುವಾಗ ಈ ದಿನಗಳಲ್ಲಿ ಒಂದು ಶ್ರಮೆ ನನ್ನ ಜೀವಿತದಲ್ಲಿ ಕೂಡ ಕೂಡಿ ಹಾಕಲ್ಪಟ್ಟಂತ ಜೀವಿತ, ಅನೇಕರನ್ನ ಕ್ರಿಸ್ತನ ವಾಕ್ಯದಿಂದ ಎದುರಿಸಿದಂತ, ಅನೇಕರನ್ನ ದೇಶದ ಕಾನೂನಿನ ಸುವ್ಯವಸ್ಥೆಯಲ್ಲಿ ಎದುರಿಸಿದಂತ, ಅನೇಕರನ್ನ ಸಂವಿಧಾನದ ಅಡಿಯಲ್ಲಿ ಜಗತ್ತ ಎದುರಿಸಿದಂತ, ನನಗೆ ನಾನೇ ಆತ್ಮಗಳ ಭಾರ ನನ್ನ ಮೇಲೆ ಬಂದದ್ರಿಂದ ಒಂದು ಆತ್ಮ ನಾಶವಾಗಬಾರದು, ಒಂದು ಆತ್ಮ ಸೈತಾನ ಅಡಿಗೆ ಸಿಕ್ಕಾಕಬಾರದು, ಒಂದು ಆತ್ಮ ನನಕ್ಕೆ ಹೋಗ್ಬಿಡುತ್ತಲ್ಲ, ಒಂದು ಆತ್ಮ ವಿಗ್ರಹದಂತೆ ಹೋಗ್ಬಿಡುತ್ತಲ್ಲ, ನಾನು ಬಹು ಪ್ರೀತಿಸಿದಂತ ಒಂದು ಆತ್ಮ ದೇವರನ್ನ ಬಿಟ್ಟು ಹೋಗುತ್ತಲ್ಲ ಅಂತ ನನ್ನ ಜೀವನದಲ್ಲಿ ಕುಗ್ಗಿಸಲ್ಪಟ್ಟೆ, ಮುರಿಯಲ್ಪಟ್ಟದ. ಅನೇಕರು ತಿಳ್ಕೊಂಡ್ರು ಇವನು ಡೂಪ್ಲಿಕೇಟ್ ಅನ್ಕೊಂಡ್ರು, ನನಗಿಂತ ಚಿಕ್ಕವರು ಡೂಪ್ಲಿಕೇಟ್ ಬದುಕನ್ನ ಬದುಕಿದಂತವರು ನನಗೇ ಡೂಪ್ಲಿಕೇಟ್ ಅಂದ್ರು. ಆ ಸಂದರ್ಭದಲ್ಲಿ ಮುರಿಯಲ್ಪಟ್ಟೆ, ಅಯ್ಯೋ ದೇವರೇ, ಅನೇಕರ ಕಾಲಿಡದೆ ಆ ಆತ್ಮ ನಾಶವಾಗಬಾರದು, ಆ ಆತ್ಮ ದೇವರಿಂದ ದೂರ ಆಗಬಾರದು, ಆ ಆತ್ಮ ಸೈತಾನನ ರಾಜ್ಯಕ್ಕೆ ಹೋಗಬಾರದು, ಆ ಆತ್ಮ ದೇವರ ಪ್ರಸನ್ನತೆಯಿಂದ ದೂರ ಹೋಗಬಾರದು, ನನ್ನ ಬಿಡಿ ಅಂತ ಕೇಳಿದೆ. ಆ ಟೈಮ್ನಲ್ಲಿ ನಾನು ಕೂಡ 4 ಗೋಡೆಗಳ ಮಾಡಿದ್ರೆ ಕೂಡಿ ಹಾಕಲ್ಪಟ್ಟಂತ ಬದುಕು, ಕುದಿತಾ ಇರುವಂತ ಬದುಕು, ಆ ಕುದಿಯುವಿಕೆ ಯಾರಿಗೂ ಅರ್ಥ ಆಗಲಿಲ್ಲ, ಆ ಕುದಿಸಲ್ಪಟ್ಟಂತ ಚಿಂತ ಯಾರಿಗೂ ಅರ್ಥ ಆಗಲಿಲ್ಲ, ಆ ಕುದಿಯಲ್ಪಟ್ಟಂತ ಬದುಕು ನನಗೂ ಸೈತಾನನಿಗೂ ದೇವರಿಗೆ ಮಾತ್ರ ಪರಿಚಯ ಆಗಿದೆ. ನನಗೂ ಸೈತಾನನಿಗೂ ದೇವರಿಗೆ ಮಾತ್ರ ಆ ಸೀಕ್ರೆಟ್ ಗೊತ್ತಿತ್ತು.
ವಿಗ್ರಹಾರಾಧನೆ ಹೋಗಿ ಯೇಸುವನ್ನ ಅರಿಯದೆ ಪ್ರೀತಿಸದೇ ಇರ್ತಾರೆ ಅಂತ ಹೇಳಿ ಅವತ್ತು ನಾನು ಕುಗ್ಗಿಸಲ್ಪಟ್ಟೆ. ನಾನು ಕೂಡ ಬೆಂಕಿಯಲ್ಲಿ ಕುದಿಯಲ್ಪಟ್ಟ ಹಾಗೆ ಕುದಿಯಲ್ಪಟ್ಟೆ. ಗೊತ್ತಿನ ಬದುಕು ಆ ರೀತಿಯಾಗಿ ಹಾಗೆ ಹಾಗೆ ಒಂದು ಜೀವಿತ ನಂದು ಹೋಗಿದೆಯಾ, ಕುದಿಯಲ್ಪಡ್ತಾ ಇದೆಯಾ, ಭಯಪಡಿದ ಅನಾರೋಗ್ಯದಿಂದ ಕುದಿಯಲ್ಪಡ್ತಾ ಇದೆಯಾ, ಸೈತಾನನು ನಿನ್ ಜೀವಿತದಲ್ಲಿ ಒಣಕೆಯಂತೆ ಬಾಧಿಸ್ತಾ ಇದ್ದಾನ, ಡು ನಾಟ್ ಫಿಯರ್, ಭಯಪಡಬೇಡ. ದೇವರು ಈ ಪ್ರೋಸೆಸ್ ನಲ್ಲಿ ಹಾದು ಹೋಗಲು ಅದಾದ ಮೇಲೆ ದೊಡ್ಡ ಆಶೀರ್ವಾದವನ್ನು ಕಾಣ್ತೀಯ, ದೊಡ್ಡ ಅದ್ಭುತವನ್ನು ಕಾಣ್ತೀಯ, ದೊಡ್ಡ ಮಹತ್ ಕಾರ್ಯವನ್ನು ಕಾಣ್ತೀಯ, ಉನ್ನತವಾದ ಕಾರ್ಯವನ್ನು ಜೀವಿತದಲ್ಲಿ ಕಾಣ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಕ್ರೂಸಿಕಲ್ ಅಂತಂದ್ರೆ ಆ ಡಬ್ಬದೊಳಗಡೆ ಹಾಕಿ ಆ ಬೋಲ್ನಲ್ಲಿ ಹಾಕಿ ಕುದಿಸ್ತಾರೆ. ಆ ಬೋಲ್ಗೇನು ಆಗುದಿಲ್ಲ, ಒಳಗಡೆ ಬಂಗಾರ ಕುದ್ದು 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 ಏನಾಗುತ್ತೆ, ಕಾಲಿಗೆ ಹೋಗುತ್ತೆ. ನೀ ಜೀವಿತ ಆ ರೀತಿ ಆಗಿದೆಯಾ, ನಿನ್ ಬದುಕು ಆ ರೀತಿ ನಡೀತಾ ಇದೆಯಾ, ನಿನ್ ಕುಟುಂಬ ಆ ರೀತಿ ನಡೀತಾ ಇದೆಯಾ, ನಿನ್ನ ಫೈನಾನ್ಷಿಯಲ್ ಸಿಚುವೇಶನ್ಸ್ ಆ ರೀತಿ ನಡೀತಾ ಇದೆಯಾ, ನಿನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಆ ರೀತಿ ಆಗಿದೆಯಾ, ನಿನ್ನ ಕಷ್ಟ ಸಂಗತಿ ಆ ರೀತಿಯಾಗಿ ನಡೀತಾ ಇದೆಯಾ, ನಿನ್ನ ದುಃಖದ ಸಂಗತಿ ಆ ರೀತಿ ನಡೀತಾ ಇದೆಯಾ, ಡು ನಾಟ್ ಫಿಯರ್. ಯು ಆರ್ ಅಂಡರ್ ರಿಫೈನೇಷನ್, ನೀನು ಪರಿಷ್ಕರಣಾ ಒಂದು ಪ್ರಕ್ರಿಯೆಯಲ್ಲಿ ಹಾಕಿ ಹೋಗ್ತಾ ಇದ್ದೀನಿ. ಹಾಲೆಲೂಯ. ಎರಡನೇದಾಗಿ ಅದು ಚೆನ್ನಾಗಿ ಕುದಿಯಲ್ಪಡುವಂತ ಬಾಂಡ್ಲಿ ಅದು ಒಂದು ಬೋಲ್ನಲ್ಲಿ ಹಾಕಲ್ಪಡ್ತದೆ. ಆ ರೀತಿ ಪರಿಸ್ಥಿತಿ ಇದೆಯಾ ನಿನಗೆ? ಏನು ಗೊತ್ತಾಗ್ತಾ ಇಲ್ಲ, ಹೊರಗಡೆ ಏನು ಗೊತ್ತಾಗ್ತಾ ಇಲ್ಲ, ಜೀವನ ಬರೀ ಕುದಿಯುವಂತ ಬದುಕ. ಭಯಪಡಬೇಡ, ನೀನು ಅತಿಶಯವಾದಂತ ಜೀವನ ಇದೆ. ಹಾಲೆಲೂಯ. ಕರಗಿಸಿದಾಗಲೇ ಕಲ್ಮಶವೆಲ್ಲ ದೂರ ಹೋಗುತ್ತೆ. ಎರಡನೇ ಪ್ರೋಸೆಸ್ ನಲ್ಲಿ ಕುದಿತಾ ಆಗ್ತದೆ, ಲೇಯರ್ ಲೇಯರ್ ಕುದಿತಾ 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 ಗಲೀಜೆಲ್ಲ ಸಹ ಏನಾಗುತ್ತೆ, ಹೊರಟೋಗಿ ಶುದ್ಧ ಬಂಗಾರವಾಗಿ ಕುದಿಸ್ತಾ 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 ಗಲೀಜೆಲ್ಲ ಹೊರಟೋಗುತ್ತೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಬಂದಿದೆ, ಬೆಳ್ಳಿಯಿಂದ ಕಲ್ಮಶವನ್ನ ತೆಗೆದು ಹಾಕಿದರೆ ಅಕ್ಕಸಾಲಿಗೆ ಬೇಕಾದ ಪಾತ್ರೆ ಯಾರು? ಆಮೇಲೆ ನಿನ್ ಜೀವಿತ ಕುದಿಯಲ್ಪಡ್ತಾ ಇದೆಯಾ? ದೇವ್ ನಿನ್ನ ಕ್ಯಾರೆಕ್ಟರ್ ಕಟ್ತಾ ಇದ್ದಾನೆ, ನಿನ್ನ ಬದುಕನ್ನ ಕಟ್ತಾ ಇದ್ದಾನೆ. ನಿನ್ ಜೀವಿತವನ್ನ ಕುದಿಸಿ ಕುದಿಸಿ ನಿನ್ ನೋಡಗಳಿಂದ ದೇವರಿಗೆ ಇಷ್ಟ ಇಲ್ಲದ ಸ್ವಭಾವಗಳನ್ನು ತೆಗೆದಾಕ್ತಾನೆ. ಆಮೇ ಹಾಲೆಲೂಯ. ಕುದಿಯಲ್ಪಡ್ತಾ ಇದೆಯಾ ದೇವ್ರಿಗೆ ಸ್ತೋತ್ರ ಮಾಡು. ಆಮೇ ಜನರು ಮಾತುಗಳು ಕೇಳಿ ಕುದಿತಾ ಇದೆಯಾ? ನೀನು ಕುದಿ, ಅವರನ್ನ ಕುದಿಸ್ಬೇಡ. ದೇವರು ಕುದಿತಿರುವಾಗ ದೇವರು ಹೇಳು, ಲಾರ್ಡ್ ಥ್ಯಾಂಕ್ಸ್ ಫಾರ್ ದಿಸ್ ಪ್ರೋಸೆಸ್. ಕೆಲವು ಸಾರಿ ನಿಮ್ ಕೆಲಸ ಜಾಗದಲ್ಲಿ ನಿಮ್ಮ ಬಾಸ್ ಗಳು ನಿಮ್ಮ ಕೋವರ್ಕರ್ಸ್ ಬಹಳ ತಲೆ ತಿಂತಿರ್ತಾರೆ, ಬಟ್ ಡೋಂಟ್ ವರಿ. ಸೊ ದೇವರು ಈ ಪ್ರೋಸೆಸ್ ನಲ್ಲಿ ಹಾದು ಹೋಗುವಾಗ ಅದ್ಭುತವಾದ ಜೀವಿತವನ್ನು ಕೊಡ್ತಾನೆ. ದ ಥರ್ಡ್ ಸ್ಟೆಪ್ ಈಸ್ ದ ಡ್ರಾಪ್ಸ್. ಕುದ್ದಿದ್ದಾದ ಮೇಲೆ ದ ಥರ್ಡ್ ಪ್ರೋಸೆಸ್ ಈಸ್ ಸ್ಟೆಪ್ ತ್ರೀ. ದ ಥರ್ಡ್ ಸ್ಟೆಪ್ ಈಸ್ ದ ಡ್ರಾಪ್ಸ್, ಅಂದ್ರೆ ಕಲ್ಮಶ ತೆಗೆದು ಹಾಕಲು ಪಡ್ತದ. ಬೆಳ್ಳಿ ಶೂ ಬಹಳ ಬಂಗಾರ ಚೆನ್ನಾಗಿರ್ಬೇಕು, ಹೊಳಪಾಗ್ಬೇಕಾದ್ರೆ ಫಸ್ಟ್ ಅದರಿಂದ ಕಲ್ಮಶ ಹೊರಟೋಗ್ಬೇಕು. ನಾನು ರೀಸೆಂಟ್ ಆಗಿ ನನ್ನ ಪತ್ನಿಗೆ ಹೇಳ್ತಾ ಇದ್ದೆ, ನನಗೆ ಈ ದಿನಗಳಲ್ಲಿ ನನಗೆ ಎಷ್ಟು ಕೋಪ ಇತ್ತೋ, ಎಷ್ಟು ಕೋಪ ಮಾಡಿಕೊಳ್ತಾ ಇತ್ತು ಅದು ಬಹಳ ಕಡಿಮೆ ಆಗೋಯ್ತು. ಆಮೇಲೆ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ, ಎಷ್ಟು ಕೋಪ ಇತ್ತೋ ನಾನು ಬಹಳ ಕೋಪಿಸ್ತಾ, ದೇವರು ನನ್ನ ಒಂದು ಪ್ರೋಸೆಸ್ ನಲ್ಲಿ ಕರ್ಕೊಂಡು ಹೋದ್ರು ಆ ಕೋಪ ಎಲ್ಲ ಹೊರಟೋಗಿ. ಹಾಲೆಲೂಯ, ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಿನ್ ಜೀವಿತದಲ್ಲಿ ಡ್ರಾಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಡ್ರಾಸ್ ಅಂತಂದ್ರೆ, ಹಿ ವಿಲ್ ಟೇಕ್ ಅವೇ ಆಲ್ ದ ಇಂಟಗ್ರಿಟಿ ಫ್ರಮ್ ಯುವರ್ ಲೈಫ್. ಎಲ್ಲ ಕಲ್ಮಶವಾದದ್ದು, ಬೇಡದೆ ಇರುವಂತ ಸ್ವಭಾವಗಳು, ಬೇಡದೆ ಇರುವಂತ ಗುಣಗಳು, ಬೇಡದೆ ಇರುವಂತ ಕಾರ್ಯಗಳನ್ನ ದೇವರು ನಿನ್ನಿಂದ ತೆಗೆದು ಹಾಕಿ. ಹಲ್ಲೆಲೂಯ. ಈ ಪ್ರೋಸೆಸ್ ಬಹಳ ಚೆನ್ನಾಗಿರುತ್ತಲ್ಲ, ತುಂಬಾ ಕಷ್ಟ, ಇಟ್ಸ್ ವೆರಿ ಗುಡ್. ತುಂಬಾ ಕಷ್ಟ ಈ ಪ್ರೋಸೆಸ್. ಹಲೋ, ಬೆಂಕಿಯಲ್ಲಿ ಕುದಿಯೋದಂದ್ರೆ ಸುಮ್ಮನೆ ಯಾರಾದ್ರು ಕುದ್ದಿದ್ದೀರಮ್ಮ? ಬೆಂಕಿ ಮೇಲೆ ಹೋಗಿ ಯಾರಾದ್ರು ನಡೆದಿದ್ದೀರಾ? ಯಾರು ನಡೆದಿಲ್ಲ. ಆಮೇ ಹಲ್ಲೆಲೂಯ. ಇಲ್ಲಿ ಕುಳಿತಿರೋ ಯಾರು ನಡೆದಿಲ್ಲ, ಬೆಂಕಿ ಮೇಲೆ ನಡೆದಿಲ್ಲ ಯಾರು? ನಾನು ನಡೆದಿದ್ದೀನಿ, ನನ್ನ ಕಾಲೇ ಇದ್ದಾಗ ನಡೆದಿದ್ದೀನಿ. ಆಮೇ ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಿನ್ ಜೀವಿತದಲ್ಲಿ ನಿನ್ ಬದುಕಿನಲ್ಲಿ ಆ ಬೆಂಕಿ ಮೇಲೆ ನಡೆಯೋದಿಲ್ಲ. ಇಟ್ಸ್ ನಾಟ್ ಸೋ ಜೋಕ್ ತೇಜಸ್, ಇಟ್ಸ್ ನಾಟ್ ಸೋ ಜೋಕಸ್, ಇಟ್ಸ್ ನಾಟ್ ಸೋ ಜೋಕ್. ಸೊ ಇಟ್ ವಿಲ್ ಟೇಕ್ ಆಲ್ ದ ಡ್ರೋಸ್. ಡ್ರೋಸ್ ಅಂತಂದ್ರೆ ಕಲ್ಮಶಗಳು ತೆಗೆದಾಗ್ತದೆ, ಕುದಿತ ಕುದಿತ ಕಲ್ಮಶ ಎಲ್ಲ ಅದರಿಂದ ಕಲ್ಮಶ ಎಲ್ಲ ಹೊರಟೋಗುತ್ತೆ. ಪ್ರಿಯ ದೇವರ ಮಕ್ಕಳೇ, ಆ ಪ್ರೋಸೆಸ್ ನಲ್ಲಿ ನಾದು ಹೋಗ್ಬೇಕು. ನಮ್ಮ ಗುಣಗಳು ಎಷ್ಟೋ ಸಾರಿ ನಮಗೆ ಸರಿ ಅಂತ ಕಾಣಿಸುತ್ತೆ, ಬಟ್ ದೇವರ ದೃಷ್ಟಿಯಲ್ಲಿ ಸರಿ ಇರೋದಿಲ್ಲ. ದೇವರು ನಮ್ಮನ್ನ ಪ್ರೋಸೆಸ್ ನಡೆಸಿದಾಗ, ನಾನು ಅದನ್ನೇ ಹೇಳ್ತಲ್ಲ, ನಾನು ಕೂಡ ಬಹಳ ಕೋಪಿಸ್ತಾ
ಕೋಪ ಅಂತಂದ್ರೆ ಸಿಕ್ಕಾಪಟ್ಟೆ ಮುಂಗೋಪ ನನಗೆ, ಒಂದು ಸಣ್ಣ ತಪ್ಪು ನೋಡ್ತಾ ಇದ್ರು ಬಹಳ ಮುಂಗೋಪ ಮಾಡ್ಕೊಳ್ತಾ ಇದ್ದೆ. ಆದ್ರೆ ಈ ತಿರುಗಿನಲ್ಲಿ ನಾನು ನೋಡಿದ ಹಾಗೆ ನಾನೊಂದು ಪ್ರೋಸೆಸ್ ನಲ್ಲಿ ಹಾದು ಹೋದೆ. ಈ ಪ್ರೋಸೆಸ್ ನಲ್ಲಿ ಹಾದು ಹೋದಾಗ ಬಹಳ ಕೋಪ ಕಮ್ಮಿ ಆಗೋಯ್ತು. ಹಲಲೋಯ್ಯ, ಹಲಲೋಯ್ಯ. ಸೊ ನಿಜ ಜೀವಿತದಲ್ಲಿ ಸ್ವಭಾವಗಳು ಸರಿಯಾಗಿದೆ. ಹಠಮಾರಿತನ ಇದೆಯಾ, ಅವಿಧೇಯತೆ ಇದೆಯಾ, ಗುಣಗುಟ್ಟುವಿಕೆ ಇದೆಯಾ? ಈ ಪ್ರೋಸೆಸ್ ನಲ್ಲಿ ಹಾದುವಾಗ ದೇವರಿಗೆ ಹೇಳಿ, ಸ್ವಾಮಿ ನನ್ನ ಗುಣವನ್ನು ಸ್ಮರಿಸಿಕೊಳ್ಳುತ್ತೆ. ಈ ಬೆಂಕಿನಲ್ಲಿ ಕುದಿಯಲ್ಪಡುವಾಗ ದ ಡ್ರೋಸ್, ದ ಮೀನಿಂಗ್ ಆಫ್ ಡ್ರೋಸ್ ಇಸ್ ಕಲ್ಮಶವೆಲ್ಲ ತಲಗಿ ಹೋಗ್ಬೇಕಂತೆ. ಆಮೇನ್. ಎಷ್ಟು ಜನರಲ್ಲಿ ಕಲ್ಮಶ ಇದೆ? ನನ್ನಲ್ಲಿರುವಂತಹ ಹೊಟ್ಟೆ ಕಿಚ್ಚೆಲ್ಲ ಹೊರಟೋಗ್ಬೇಕು, ನನ್ನಲ್ಲಿರುವಂತಹ ಭೇದ ಭಾವಗಳು ಹೊರಟೋಗ್ಬೇಕು, ನನ್ನಲ್ಲಿರುವಂತಹ ಗುಣಗಳು ಸರಿ ಆಗ್ಬೇಕು, ನನ್ನಲ್ಲಿರುವಂತಹ ಸ್ವಭಾವಗಳು ಸರಿ ಆಗ್ಬೇಕು, ನನ್ನಲ್ಲಿರುವಂತಹ ಬುದ್ಧಿ ಸರಿ ಆಗ್ಬೇಕು, ನನ್ನಲ್ಲಿರುವಂತಹ ಹಠಮಾರತನೆ ಸರಿ ಆಗ್ಬೇಕು, ನನ್ನಲ್ಲಿರುವಂತಹ ಅವಿಧೇಯತೆ ಸರಿ ಆಗ್ಬೇಕು. ನಿದ್ದೆ ಮಾಡ್ತಾ ಇದ್ದಾರೆ. ಆಮೇನ್. ಸೊ ದ ಥರ್ಡ್ ಸ್ಟೇಜ್, ದ ಥರ್ಡ್ ಸ್ಟೆಪ್ ಇಸ್ ಡ್ರೋಸ್. ದ ಡ್ರೋಸ್ ಮೀನ್ಸ್ ಕಲ್ಮಶವೆಲ್ಲ ತೆಗೆದಾಕಲ್ಪಡ್ಬೇಕಂತೆ. ನಾನು ಅವಾಗ್ಲೂ ಅದಕ್ಕೆ ಹೇಳಿದೆ, ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದಾಕಿದ್ರೆ ಅಕ್ಕ ಸಾಮಾನಿಗೆ ಬೇಕಾದೀತ? ಮನೆಯಲ್ಲಿ ನಿಮ್ಮ ಸ್ವಭಾವ ಹೆಂಗಿದೆ? ಅಲ್ಲೆಲೂಯ. ಎಷ್ಟೋ ಜನರ ಸ್ವಭಾವಗಳು, ಎಸ್ ಸ್ವಾಮಿ ನಮ್ಗೆ 20 ವರ್ಷ 25 ವರ್ಷ ಅದು ಹಂಗೆ ಇರ್ತವೆ. ನಿನ್ನ ಸ್ವಭಾವಗಳು ಬದಲಾವಣೆ ಆಗ್ತಿವೆ. ಅದಕ್ಕೆ ದೇವರು ಅನೇಕ ಕಷ್ಟಗಳು ಬರುವಾಗ ನೋಡಿ, 20 ವರ್ಷದಿಂದ 10 ವರ್ಷದಿಂದ ಚರ್ಚೆಗೆ ಬರ್ತಾ ಇರ್ತೀವಿ, ಅವಾಗ ಕಷ್ಟ ಬಂದಾಗ ಏನ್ ಮಾತನಾಡ್ತೀವೋ ಇವಾಗ್ಲೂ ಹಂಗೆ ಅಂತ, ನನ್ನ ಇದು ಸರಿ ಇಲ್ಲ. ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ಜೀವನ ಮಾಡ್ಕೊಂಡು ಬಂದ ಮೇಲೆ ನಿನ್ನ ಜೀವಿತದಲ್ಲಿ ಕಷ್ಟಗಳು, ಒಂದೊಂದು ಕಷ್ಟ ಅನುಭವಿಸ್ಕೊಂಡು ಹೋಗ್ತಿರುವಾಗ ಸ್ವಭಾವಗಳನ್ನ ಬದಲಾಯಿಸ್ಕೊಳ್ಳಿ, ಗುಣಗಳನ್ನ ಬದಲಾಯಿಸ್ಕೊಳ್ಳಿ, ನಿನ್ನ ಕ್ಯಾರೆಕ್ಟರ್ನ ಬದಲಾಯಿಸ್ಕೊಳ್ಳಿ, ಕಲ್ಮಶವೆಲ್ಲ ದೂರ ಆಗ್ತಾ ಇರ್ಬೇಕು. ಎಷ್ಟು ಜನ ಕಲ್ಮಶ ದೂರ ಆಗ್ತಾ ಇದ್ರು? ಕಲ್ಮಶ ಅಂತಂದ್ರೆ ಎಷ್ಟೋ ಜನರು ಇವತ್ತು ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ತಪ್ಪು ಮಾಡಿದ್ರೇನೆ ಕಲ್ಮಶ, ವ್ಯಭಿಚಾರ ಮಾಡಿದ್ರೇನೆ ಕಲ್ಮಶ, ಮಾತ್ರ ಅಲ್ಲದೆ ಇನ್ನೊಬ್ರು ಹಣ ದರೋಡೆ ಮಾಡಿದ್ರೇನೆ ಕಲ್ಮಶ, ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ಕಲ್ಮಶ ಅನ್ಕೊಳ್ತೀನೋ? ನಿನ್ನೊಳಗಡೆ ಇರುವಂತ ಫಸ್ಟ್ ಗುಣಗಳೇ ನಿನಗೆ ಕಲ್ಮಶ, ನಿನ್ನೊಳಗಡೆ ಇರುವಂತ ಸ್ವಭಾವಗಳೇ ಕಲ್ಮಶ, ನಿನ್ನೊಳಗಡೆ ಇರುವಂತ ದುಷ್ಟ ಬುದ್ಧಿಯೇ ಕಲ್ಮಶ, ನಿನ್ನೊಳಗಡೆ ಇರುವಂತ ಅವಿಧೇಯತ್ವವೇ ಕಲ್ಮಶ, ನಿನ್ನೊಳಗಡೆ ಇರುವಂತ ಆಟಮಾರಿತವೇ ಕಲ್ಮಶ. ಆ ಕಲ್ಮಶಗಳು ತೊಲಗಿ ಹೋಗ್ಬೇಕಾಗಿದೆ. ಅಲ್ಲೆಲೂಯ. ಆ ಕಲ್ಮಶಗಳು ಮೂರನೇ ಸ್ಟೆಪ್, ಆ ಕಲ್ಮಶಗಳು ತೊಲಗಿ ಹೋದರೆ, ನಿನ್ ಮುರಿಯಲ್ಪಟ್ಟಾಗ ಸರಿಯಾದ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ರೆ, ಎರಡನೇ ಕುದಿಯುವಾಗ ಥ್ಯಾಂಕ್ ಗಾಡ್. ನಾನು ಕೂಡ ಈ ದಿನಗಳಲ್ಲಿ ಕುದಿಯಲ್ಪಡ್ತಾ ಇದ್ದೀನಿ. ಫೈನಾನ್ಶಿಯಲ್ ಪ್ರಾಬ್ಲಮ್ಸ್, ಇಷ್ಟೆಲ್ಲ ನಡೆಸಬೇಕಂದ್ರೆ ಹಣ ತೊಂದರೆ, ಒಂದು ಕಡೆ ಅನೇಕ ಸೇವಕರು ಓಯ್ ಭಾಷೆ ತುಂಬಾ ದುಡ್ಡಿದೆ ಅಂತ, ಈವನ್ ನನ್ನ ಹತ್ರ ಪಾಕೆಟ್ ಅಲ್ಲಿ ಒಂದು ಫೈಲ್. ಆಮೇನ್. ಸೊ ಇಷ್ಟೆಲ್ಲ ಸಂಕಟಗಳು, ಶ್ರಮಗಳು ಅನುಭವಿಸ್ಕೊಂಡು ಬರ್ತಿರುವಾಗ ನಾನು ಕುದಿತಿರುವಾಗ ಥ್ಯಾಂಕ್ ಗಾಡ್, ದೇವರನ್ನ ಆರಾಧಿಸ್ತಾ ಇರ್ತೀನಿ. ಅಲ್ಲೆಲೂಯ ಪಾಠ, ಏ ಸೈಯ ಪಾಠ, ಚೆನ್ನಾಗಿರುವಾಗ ಮಾತ್ರ ಪಾಠ ಅಲ್ಲ. ಸೊ ಮೂರನೇದಾಗಿ ಕಲ್ಮಶಗಳು ತೆಗೆದುಹಾಕಲ್ಪಡಬೇಕು.